ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೆ ಮೂರು ಲಕ್ಷದವರಿಗೆ ಸಾಲ ಸೌಲಭ್ಯ ಸಿಗಲಿದ್ದು ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿ ಈ ಯೋಜನೆಯ ಲಾಭವನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಮಾಹಿತಿಯನ್ನು ಪಡೆಯಿರಿ ಫ್ರೆಂಡ್ಸ್ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕಾಗುತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ನಂತರ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಈ ಯೋಜನೆಯ ಲಾಭ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಸಿಗುತ್ತೆ ಈ ಯೋಜನೆಗೆ ಸೆಲೆಕ್ಟ್ ಆದವರಿಗೆ ಪ್ರತಿ ದಿವಸ ಟ್ರೈನಿಂಗ್ ಅಲ್ಲಿ ಐನೂರು ರೂಪಾಯಿ ಸ್ಟೇ ಫಂಡ್ ಅನ್ನು ಕೊಡಲಾಗುತ್ತದೆ ಹಾಗೂ ಟ್ರೈನಿಂಗ್ ಮುಗಿದ ಮೇಲೆ ಐ ಡಿ ಕಾರ್ಡ್ ಸರ್ಟಿಫಿಕೇಟ್ ಅನ್ನು ಸಹ ಕೊಡಲಾಗುತ್ತದೆ ಈ ಯೋಜನೆಯ ಫಲಾನುಭವಿಗಳಿಗೆ ಹದಿಮೂರು ಸಾವಿರ ಕೋಟಿ ಕೇಂದ್ರ ಸರ್ಕಾರ ವೆಚ್ಚ ಮಾಡುತ್ತಿದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಕ್ರೋಮ್ಗಿಂತ ಫೈರ್ ಫಾಕ್ಸಲ್ಲಿ ತುಂಬ ಸುಲಭವಾಗಿ ಅರ್ಜಿಯನ್ನು ಸ್ವೀಕರಿಸುತ್ತೆ ನಿಮ್ಮ ಸಿಸ್ಟಮಲ್ಲಿ ಫೈರ್ ಫಾಕ್ಸನ್ನು ಓಪನ್ ಮಾಡಿಕೊಂಡು ಪಿ ಎಮ್ ವಿಶ್ವಕರ್ಮ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಈ ರೀತಿ ಓಪನ್ ಆಗುತ್ತೆ ಫಸ್ಟ್ ಆಪ್ಷನ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಪಿ ಎಮ್ ವಿಶ್ವಕರ್ಮ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಲಾಗಿನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಸಿ ಎಸ್ ಸಿ ಲಾಗಿನ್ ಅಂತ ಬರುತ್ತೆ ನಂತರ ಸಿ ಎಸ್ ಸಿ ರಿಜಿಸ್ಟರ್ ಆರ್ಟಿಸ್ ಅಂತ ಕಾಣ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಸಿ ಎಸ್ ಸಿ ಐ ಡಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ಅಂತಿದ್ರೆ ನೋ ಅಂತ ಕೊಡಿ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಲೋನನ್ನು ಪಡೆದಿದ್ದರೆ ಪಿ ಎಮ್ ಇ ಜಿ ಪಿ ಪಿ ಎಮ್ ಸ್ವರ್ಣನಿಧಿ ಮುದ್ರಾ ಅಥವಾ ಇನ್ನೂ ಹಲವಾರು ಯೋಜನೆ ಅಡಿಯಲ್ಲಿ ನೀವು ಲೋನನ್ನು ಪಡೆದಿದ್ದರೆ ಎಸ್ ಅಂತ ಕೊಡಿ ಇಲ್ಲ ಅಂತಿದ್ರೆ ನೋ ಅಂತ ಕೊಡಿ ನೋ ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರನ್ನು ಕೇಳುತ್ತೆ ಆ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಅದೇ ರೀತಿ ನಿಮ್ಮ ಹನ್ನೆರಡು ಅಂಕೆಯ ಆಧಾರ್ ನಂಬರನ್ನು ಹಾಕಿ ಕೆಳಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಎಂಟರ್ ಕ್ಯಾಪ್ಚರ್ ಹತ್ರ ಆ ಒಂದು ಕ್ಯಾಪ್ಚರನ್ನು ಹಾಕಿ ಆ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ಕನ್ನು ಕೊಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಬರುತ್ತೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಅಲ್ಲಿ ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಟೈಪ್ ಮಾಡಿ ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಆರು ಅಂಕೆಯ ಒ ಟಿ ಪಿ ಹೋಗುತ್ತೆ ಆ ಒಂದು ಓ ಟಿ ಪಿಯನ್ನು ಎಂಟರ್ ಮಾಡಿ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ವೆರಿಫಿಕೇಷನ್ ಅಂತ ಬರುತ್ತೆ ಅಂದರೆ ಅವರು ತಮ್ಮ ಕೊಟ್ಟು ಅವರ ಅಡ್ರೆಸ್ಸನ್ನು ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ ಕೆಲವು ಬಾರಿ ಸರ್ವರ್ ಪ್ರಾಬ್ಲಮ್ ಇಂದ ಬಯೋಮೆಟ್ರಿಕ್ ತಗೊಳ್ಳೋದಿಲ್ಲ ನೀವು ಮತ್ತೆ ಮತ್ತೆ ಟ್ರೈ ಮಾಡಿದ್ರೆ ಬಯೋಮೆಟ್ರಿಕ್ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳುತ್ತೆ ಬಯೋಮೆಟ್ರಿಕ್ ತಗೊಂಡ ತಕ್ಷಣ ಅವ್ರ ಹೆಸರು ಡೇಟ್ ಆಫ್ ಬರ್ತು ಅವರ ಅಡ್ರೆಸ್ ಎಲ್ಲ ಬರುತ್ತೆ ಮ್ಯಾರಿಟಲ್ ಸ್ಟೇಟಸ್ ಹತ್ರ ಅವ್ರಿಗೆ ಮದುವೆ ಆಗಿದೆಯಾ ಇಲ್ವಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ವಿಡೋ ಆಗಿದ್ರೆ ವಿಡೋ ಡೈವರ್ಸ್ ಆಗಿದ್ದರೆ ಡೈವರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾವ ಕ್ಯಾಟಗರಿ ಇದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ದಿವ್ಯಾಂಗಜನ್ ಅಂತ ಇದೆ ನೋಡಿ ಅಂಗವಿಕಲರಾಗಿದ್ದರೆ ಎಸ್ ಅಂತ ಕೊಟ್ಟು ಯಾವ ಟೈಪ್ ಆಫ್ ಅಂಗವಿಕಲ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಒಂದು ವೇಳೆ ಅಂಗವಿಕಲ ಇಲ್ಲದಿದ್ದರೆ ನೋ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆರ್ ಯು ಡೂಯಿಂಗ್ ಬಿಸ್ನೆಸ್ ಇನ್ ಸೇಮ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಇದೆ ಅಂದರೆ ಅದೇ ಸ್ಟೇಟಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ರೆ ಎಸ್ ಅಂತ ಕೊಡಿ ಆರ್ ಯು ಡೂಯಿಂಗ್ ಬಿಸ್ನೆಸ್ ಇನ್ ಸೇಮ್ ಡಿಸ್ಟಿಕ್ ಅಂತ ಇದೆ ಸೇಮ್ ಡಿಸ್ಟಿಕಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಎಸ್ ಅಂತ ಕೊಡಿ ಒಂದು ವೇಳೆ ಅವರು ಮೈನಾರಿಟೀಸ್ ಆದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅನ್ನೋದೇ ಬಿಟ್ಬಿಡಿ ಹಾಗೆ ನಂತರ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ ಹತ್ರ ಅವರ ಮೊಬೈಲ್ ನಂಬರ್ ಬರುತ್ತೆ ಆಧಾರ್ ನಂಬರ್ ಬರುತ್ತೆ ಪಾನ್ ಕಾರ್ಡ್ ಇದ್ರೆ ಹಾಕಿ ಇಲ್ಲಾಂದರೆ ಇಲ್ಲ ಇಲ್ಲಿ ಫ್ಯಾಮಿಲಿ ಡೀಟೇಲ್ ಹತ್ರ ಆಟೋಮೆಟಿಕ್ಕಾಗಿ ಕೆಲವರ ಡೀಟೇಲ್ ತಾನಾಗೇ ಬರುತ್ತೆ ಒಂದು ವೇಳೆ ಬಂದಿಲ್ಲ ಅಂದರೆ ನೀವು ಅವರ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಫೆಚ್ ಡಾಟಾ ಅಂತ ಕೊಡಿ ಅವರ ರೇಷನ್ ಕಾರ್ಡಲ್ಲಿ ಇರೋ ಡೀಟೇಲ್ ಆಟೋಮೆಟಿಕ್ಕಾಗಿ ತಾನಾಗೇ ಬರುತ್ತೆ ಒಂದು ವೇಳೆ ಯಾವುದಾದ್ರೂ ಹೆಸರು ಬಿಟ್ಟೋಗಿದರೆ ಅದನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಯಾವ ಡ್ರಾ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ಅವರ ಹೆಸರನ್ನು ಟೈಪ್ ಮಾಡಬೇಕು ಮತ್ತು ಫಲಾನುಭವಿಗೆ ಏನಾಗ್ತಾರೆ ರಿಲೇಷನ್ ಅನ್ನೋದನ್ನು ಟೈಪ್ ಮಾಡಬೇಕು ನಂತರ ಅವರ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ ನಂತರ ಬೇರೊಬ್ಬರ ಡೀಟೇಲನ್ನು ಎಂಟ್ರಿ ಮಾಡಬೇಕಾದ್ರೆ ಮತ್ತೆ ಯಾರ್ಡ್ ಡ್ರಾ ಅಂತ ಕೊಡಿ ಅದೇ ರೀತಿ ಅವರ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನರನ್ನು ನೀವು ಯಾರ್ಡ್ ಮಾಡ್ತಾ ಹೋಗಿ ಡಿಸ್ಟಿಕ್ ಹತ್ರ ನಿಮ್ಮ ಡಿಸ್ಟಿಕ್ ಯಾವುದಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರೆಂಟ್ ಅಡ್ರೆಸ್ ಹತ್ತಿರ ಸೇಮ್ ಅಸ್ ಆಧಾರ್ ಅಡ್ರೆಸ್ ಅಂತ ಇದೆ ನೋಡಿ ನೀವು ಆಧಾರ್ ಅಡ್ರೆಸ್ಸಲ್ಲೇ ಇದು ಇರೋ ಆಗಿದ್ದರೆ ಸೇಮ್ ಅಸ್ ಆಧಾರ್ ಅಡ್ರೆಸ್ಸನ್ನು ಕೊಡಿ ಬೇರೆ ಅಡ್ರೆಸ್ಸಲ್ಲಿದ್ದರೆ ಅದರ್ ಅಂತ ಕೊಡಿ ಡು ಯು ಕಮ್ ಅಂಡರ್ ಗ್ರಾಮ ಪಂಚಾಯಿತಿ ಅಂತಿದೆ ನೋಡಿ ನೀವು ಗ್ರಾಮ ಪಂಚಾಯಿತಿ ಅಂಡರ್ ಒಳಗಡೆ ಇದ್ದರೆ ಎಸ್ ಅಂತ ಕೊಡಿ ಅಥವಾ ಗ್ರಾಮ ಪಂಚಾಯಿತಿ ಬಿಟ್ಟು ಟೌನಲ್ಲಿದ್ದರೆ ನೋ ಅಂತ ಕೊಡಿ ಗ್ರಾಮ ಪಂಚಾಯಿತಿ ಅಂಡರಲ್ಲಿದ್ದರೆ ಎಸ್ ಅಂತ ಕೊಟ್ಟು ನಿಮ್ಮ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದು ಬರುತ್ತೋ ಆ ಒಂದು ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೊಪೇಷನ್ ಆರ್ ಟ್ರೇಡ್ ಡೀಟೇಲ್ ಹತ್ರ ನೀವು ಯಾವ ಒಂದು ಕೆಲಸವನ್ನು ಮಾಡ್ತೀರಾ ಆ ಒಂದು ಕೆಲಸವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಟ್ರೇಡ್ ನೇಮ್ ಅಥವಾ ನಿಮ್ಮ ಪ್ರೊಫೆಷನ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಉದಾಹರಣೆಗೆ ಬಡಗಿ ಕಮ್ಮಾರ ಕುಂಬಾರ ಅಗಸ ಚರ್ಮ ಹಾಗೂ ಚಪ್ಪಲಿ ಕೆಲಸ ಮಾಡುವವರು ಕಟ್ಟಡ ಕಾರ್ಮಿಕ ಕೆಲಸ ಮಾಡುವವರು ಗೊಂಬೆ ತಯಾರಕರು ಚಿನ್ನಾಭರಣ ತಯಾರಕರು ಹೂವಿನ ಆಹಾರ ತಯಾರಕರು ಕಲ್ಲು ಕುಟುಕು ಕೆಲಸ ಮಾಡುವವರು ದರ್ಜೆ ಕಸಾಲಿಗ ಕ್ಷೌರಿಕ ಬುಟ್ಟಿ ಹಾಗೂ ಪೊರಕೆ ತಯಾರಕರು ಹಾಗೂ ಮೀನು ಬಲೆ ತಯಾರಕರು ಈ ಒಂದು ಕೆಲಸ ಮಾಡುವಂಥವರು ಪಿ ವಿಶ್ವಕರ್ಮ ಯೋಜನೆಯ ಸಾಲ ಸೌಲಭ್ಯವನ್ನು ಪಡೆಯಬಹುದು ಇದರಲ್ಲಿ ನೀವು ಯಾವೊಂದು ಕೆಲಸವನ್ನು ಮಾಡ್ತೀರಾ ಆ ಒಂದು ಕೆಲಸವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆ ಇಯರ್ಲಿ ಡಿಕ್ಲೇರ್ ಅನ್ನೋ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಿಸ್ನೆಸ್ ಅಡ್ರೆಸ್ ಅಂತ ಇದೆ ನೋಡಿ ಸೇಮ್ ಅಸ್ ಆಧಾರ್ ಅಡ್ರೆಸ್ ಹತ್ತಿರ ನಿಮ್ಮ ಆಧಾರ್ ಅಡ್ರೆಸ್ಸಲ್ಲಿ ಏನಿದೆಯೋ ಅದೇ ಪ್ಲೇಸಲ್ಲಿ ನೀವು ವರ್ಕ್ ಮಾಡ್ತಾಯಿದ್ರೆ ಸೇಮ್ ಅಸ್ ಆಧಾರ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಆಸ್ ಕರೆಂಟ್ ಅಡ್ರೆಸ್ ಹತ್ತಿರ ನೀವು ಆಧಾರ್ ಅಡ್ರೆಸ್ ಬೇರೆ ಇದ್ದು ನೀವು ಬೇರೆ ಹತ್ರ ವರ್ಕ್ ಮಾಡ್ತಾ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರನೇದು ಆಧಾರ್ ಅಂತ ಇದೆ ನೋಡಿ ನೀವು ಬೇರೆ ಎಲ್ಲಾದರೂ ಬೇರೆ ಸ್ಥಳದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅದರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಆಧಾರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಸೇಮ್ ಅಸ್ ಆಧಾರ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿ ಸಾರಿ ನೀವು ನಿಮ್ಮ ಡೀಟೇಲನ್ನು ಎಂಟ್ರಿ ಮಾಡಿದ್ಮೇಲೆ ಸೇವ್ ಅಂತ ಕೊಡಿ ಇಲ್ಲಾಂದರೆ ಸರ್ವರ್ ಪ್ರಾಬ್ಲಮ್ ಆಗಿ ಏನಾದರೂ ಸಮಸ್ಯೆ ಆದರೆ ಮತ್ತೆ ಮೊದಲಿಂದ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅದಕ್ಕೆ ಪ್ರತಿ ಬಾರಿ ನಿಮ್ಮ ಡೀಟೇಲನ್ನು ಎಂಟ್ರಿ ಮಾಡಿದ್ಮೇಲೆ ಸೇವ್ ಕೊಡಿ ಸೇವ್ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಕ್ರೆಡಿಟ್ ಸಪೋರ್ಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಸೇವ್ ಬ್ಯಾಂಕ್ ಡೀಟೇಲ್ ಹತ್ರ ನೇಮ್ ಆಫ್ ಬ್ಯಾಂಕ್ ಅಂತ ಇದೆ ನೋಡಿ ನಿಮ್ಮ ಬ್ಯಾಂಕ್ ಯಾವುದಿದ್ರೆ ಆ ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆ ಬ್ಯಾಂಕ್ನ ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿ ಮಾಡಿ ಸರ್ಚ್ ಅನ್ನೋ ಬಾಕ್ಸಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೇಮ್ ಆಫ್ ಬ್ರಾಂಚ್ ಹತ್ರ ಆ ಬ್ರಾಂಚ್ ಹೆಸ್ರು ಬರುತ್ತೆ ನಂತರ ಅಕೌಂಟ್ ನಂಬರ್ ಹತ್ರ ನಿಮ್ಮ ಅಕೌಂಟ್ ನಂಬರನ್ನು ಹಾಕಿ ತುಂಬ ಕೇರ್ಫುಲ್ಲಾಗಿ ಹಾಕಿ ನಂತರ ಕನ್ಫರ್ಮ್ ಅಕೌಂಟ್ ನಂಬರ್ ಹತ್ರ ಮತ್ತೆ ನಿಮ್ಮ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ಕ್ರೆಡಿಟ್ ಸಪೋರ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ ಡೂ ಯು ವಾಂಟ್ ಕ್ರೆಡಿಟ್ ಸಪೋರ್ಟ್ ಅಂತ ಕೇಳ್ತಾ ಇದೆ ಅಂದರೆ ನಿಮ್ಗೇನಾದರೂ ಸಾಲ ಸೌಲಭ್ಯ ಬೇಕಂತೇಳ್ಬಿಟ್ಟು ಇಲ್ಲಿ ಯಾವ ರೀತಿ ಸಾಲ ಕೊಡ್ತಾರೆ ಅಂದರೆ ಒಂದು ಲಕ್ಷ ಸಾಲವನ್ನು ಕೊಡ್ತಾರೆ ಐದು ಪರ್ಸೆಂಟ್ ಬಡ್ಡಿ ರೀತಿಯಲ್ಲಿ ನೀವು ಅದನ್ನು ಹದಿನೆಂಟು ತಿಂಗಳಲ್ಲಿ ಕಟ್ಟಬೇಕು ಹದಿನೆಂಟು ತಿಂಗಳೊಳಗಡೆ ನೀವು ಕಟ್ಟಿದ್ರೆ ಮತ್ತೆ ಎರಡು ಲಕ್ಷ ಲೋನನ್ನು ಕೊಡ್ತಾರೆ ಐದು ಪರ್ಸೆಂಟ್ ಬಡ್ಡಿ ರೀತಿಯಲ್ಲಿ ಅದನ್ನು ನೀವು ಮೂವತ್ತು ಒಳಗಡೆ ಕಟ್ಟಿದ್ರೆ ಮತ್ತು ಮೂರು ಲಕ್ಷ ಲೋನನ್ನು ಕೊಡ್ತಾರೆ ನಿಮಗೇನಾದರೂ ಲೋನ್ ಬೇಕಾಗಿದ್ದರೆ ಎಸ್ ಅಂತ ಕೊಟ್ಕೊಳ್ಳಿ ನಂತರ ಎಷ್ಟು ಲೋನ್ ಬೇಕು ಅಂತ ಕೇಳುತ್ತೆ ಮಿನಿಮಮ್ ಐವತ್ತು ಸಾವಿರದಿಂದ ಹಿಡಿದು ಮ್ಯಾಕ್ಸಿಮಮ್ ಒಂದು ಲಕ್ಷದವರೆಗೆ ಲೋನನ್ನು ಕೊಡ್ತಾರೆ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ ಒಂದು ಲಕ್ಷ ಬೇಕಾಗಿರ್ತಕ್ಕಂಥವ್ರು ಒಂದು ಲಕ್ಷ ಅಂತ ಎಂಟ್ರಿ ಮಾಡಿ ಐವತ್ತು ಸಾವಿರ ಬೇಕಾಗಿದ್ದರೆ ಐವತ್ತು ಸಾವಿರ ಒಂದು ಲಕ್ಷ ಬೇಕಾಗಿದ್ದರೆ ಒಂದು ಲಕ್ಷವನ್ನು ನೀವು ಅಲ್ಲಿ ಎಂಟ್ರಿ ಮಾಡಿ ನಂತರ ಅದ್ರ ಕೆಳಗಡೆ ಸೆಲೆಕ್ಟ್ ಪ್ರಿಪೇರ್ಡ್ ಬ್ಯಾಂಕ್ ಟು ಟೇಕ್ ಲೋನ್ ಅಂತಿದೆ ನೋಡಿ ಲೋನ್ ಪರ್ಪಸ್ ಏನಕ್ಕಾಗಿ ನೀವು ಲೋನನ್ನು ತಗೊತಾ ಇದ್ದೀರ ಅಂತೇಳ್ಬಿಟ್ಟು ಪರ್ಚೇಸ್ ಇಕ್ವಿಪ್ಮೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಬಿಸ್ನೆಸ್ ಎಕ್ಸ್ಪೆನ್ಷನ್ ಇವು ಮೂರರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಎಕ್ಸಿಟಿಂಗ್ ಲೋನ್ ಔಟ್ಸ್ಟ್ಯಾಂಡಿಂಗ್ ಅಂತಿದೆ ನೋಡಿ ಅದ್ರ ಕೆಳಗಡೆ ಬ್ಯಾಂಕ್ ಅಂತಿದೆ ನೀವು ಬೇರೆ ಯಾವುದಾದ್ರೂ ಬ್ಯಾಂಕಲ್ಲಿ ಲೋನನ್ನು ತೊಗೊಂಡಿದ್ರೆ ಆ ಬ್ಯಾಂಕ್ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಲೋನನ್ನು ತೊಗೊಂಡಿದ್ರೆ ಅದನ್ನು ಎಂಟ್ರಿ ಮಾಡಿ ಮಂತ್ಲಿ ಇ ಎಮ್ ಐ ಅಮೌಂಟ್ ಎಷ್ಟು ಕಟ್ತೀರಾ ಅನ್ನೋದ್ರ ಬಗ್ಗೆ ಅಲ್ಲಿ ಎಂಟ್ರಿ ಮಾಡಿ ಟೋಟಲ್ ಮಂತ್ಲಿ ಫ್ಯಾಮಿಲಿ ಇನ್ಕಮ್ಮನ್ನು ಎಂಟ್ರಿ ಮಾಡಿ ನೀವು ಲೋನನ್ನು ತೊಗೊಂಡಿದ್ರೆ ಎಂಟ್ರಿ ಮಾಡಿ ಇಲ್ಲಾಂದರೆ ಆ ಆಪ್ಷನನ್ನು ಬಿಟ್ಬಿಡಿ ಹಾಗೆ ಡಿಜಿಟಲ್ ಇನ್ಸೆಂಟಿವ್ ಡೀಟೇಲ್ ಹತ್ರ ಇದು ಡಿಜಿಟಲಿ ಆ್ಯಕ್ಟಿವ್ ಹತ್ತಿರ ನಿಮ್ಮದು ಗೂಗಲ್ ಪೇ ಫೋನ್ಪೇ ಇದ್ದರೆ ಎಸ್ ಅಂತ ಕೊಡಿ ಇಲ್ದಿದ್ರೆ ನೋ ಅಂತ ಕೊಡಿ ಎಸ್ ಅಂತ ಕೊಟ್ಟರೆ ನಿಮ್ಮ ಗೂಗಲ್ ಪೇ ಫೋನ್ಪೇ ಪೇ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಕೇಳುತ್ತೆ ಯು ಪಿ ಐ ಐ ಡಿ ಹತ್ತಿರ ನಿಮ್ಮ ಗೂಗಲ್ ಪೇ ಫೋನ್ ಪೇ ಮೊಬೈಲ್ ನಂಬರನ್ನು ಹಾಕಿ ಆ್ಯಡ್ ರೋ ಮೇಲೆ ಕ್ಲಿಕ್ ಮಾಡಿ ಯು ಪಿ ಐ ಐ ಡಿ ಹತ್ತಿರ ನಿಮ್ಮ ಗೂಗಲ್ ಪೇ ಫೋನ್ಪೇ ಯು ಪಿ ಐ ಐ ಡಿಯನ್ನು ಹಾಕಿ ನಂತರ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ ಸ್ಕಿಲ್ ಟ್ರೈನಿಂಗ್ ಅಂತ ಬರುತ್ತೆ ಇದರಲ್ಲಿ ನಿಮಗೆ ಐದು ದಿವಸ ಟ್ರೈನಿಂಗ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಹದಿನೈದು ದಿವಸ ಟ್ರೈನಿಂಗ್ ಆದರೂ ಸೆಲೆಕ್ಟ್ ಮಾಡ್ಕೋಬೋದು ಪ್ರತಿ ದಿವಸ ನಿಮಗೆ ಸ್ಟೇ ಆಗಿ ಐನೂರು ರೂಪಾಯಿ ಕೊಡ್ತಾರೆ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಟೂಲ್ ಕಿಟ್ಗಾಗಿ ಹದಿನೈದು ಸಾವಿರ ರೂಪಾಯಿ ಅಮೌಂಟನ್ನು ಸಹ ಕೊಡ್ತಾರೆ ಇದರಿಂದ ನೀವು ಈ ಹದಿನೈದು ಸಾವಿರ ರೂಪಾಯಿ ನೀವು ನಿಮ್ಮ ಬಿಸ್ನೆಸ್ಗೆ ಏನು ಬೇಕಾದರೂ ಮೆಟೀರಿಯಲನ್ನು ತಗೋಬೋದು ನಂತರ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಇವರು ಮಾಡ್ತಾರೆ ನಿಮ್ಮ ಬಿಸ್ನೆಸ್ಸನ್ನು ಯಾವ ರೀತಿ ನೀವು ಡೆವಲಪ್ಮೆಂಟ್ ಮಾಡ್ಕೋಬೋದು ಯಾವ ರೀತಿ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು ಈ ರೀತಿ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ಗೆ ಇವರು ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನೀವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಾಕ್ಸಸ್ ಐದು ಬಾಕ್ಸು ಈ ಐದು ಬಾಕ್ಸ್ ಮೇಲೆ ಸಹ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ ಡಿಕ್ಲರೇಷನ್ ಡೀಟೇಲ್ ಹತ್ರ ಇದನ್ನೆಲ್ಲ ಓದ್ಕೊಂಡು ಆ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ನಂತರ ಡನ್ ಅಂತ ಕೊಟ್ಟರೆ ಡೌನ್ಲೋಡ್ ಇವರ ಅಪ್ಲಿಕೇಶನ್ ಪಿ ಡಿ ಎಫ್ ಅಂತ ಬರುತ್ತೆ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಅಪ್ಲಿಕೇಶನ್ ಐದು ಪೇಜ್ ಇರುತ್ತೆ ಆ ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ಬರೆದಿಟ್ಕೊಳ್ರಿ ಫ್ಯೂಚರಲ್ಲಿ ಬೇಕಾಗುತ್ತೆ ನಿಮಗೆ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು ಲಾಗಿನ್ ಹತ್ರ ಹೋಗ್ಬಿಟ್ಟು ಅಲಿಕೆಂಟ್ ಅಥವಾ ಬೆನಿಫಿಷರಿ ಲಾಗಿನ್ ಹತ್ರ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಹಾಕಿ ಲಾಗಿನ್ ಅಂತ ಕೊಡಿ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹಾಕಿ ಕಂಟಿನ್ಯೂ ಅಂತ ಕೊಡಿ ನೀವು ನೋಡ್ತಾ ಇರ್ಬೋದು ಆಧಾರ್ ಇ ಕೆ ವೈ ಸಿ ಇಸ್ ಕಂಪ್ಲೀಟೆಡ್ ಪಿ ಎಮ್ ವಿಶ್ವಕರ್ಮ ರಿಜಿಸ್ಟ್ರೇಷನ್ ಲಾಸ್ಟ್ ಆಪ್ಷನ್ ಮಾತ್ರ ಪೆಂಡಿಂಗ್ ಇದೆ ಇಲ್ಲಿ ಗ್ರೀನ್ ಕಲರ್ ಬಂದರೆ ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಪ್ರೂವ್ಡ್ ಆಗಿದೆ ಅಂತ ಅರ್ಥ ಆಗಾಗ ನೀವು ನಿಮ್ಮ ಮೊಬೈಲಲ್ಲಿ ಚೆಕ್ ಇರಿ ಇದು ಅಪ್ರೂವಲ್ ಆದರೆ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಟ್ರೈನಿಂಗಲ್ಲಿ ನಿಮಗೆ ಸ್ಟೇ ಫಂಡನ್ನು ಕೊಡ್ತಾರೆ ಮತ್ತು ಟೂಲ್ ಕಿಟ್ ತಗೊಳಕ್ಕೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಸಹ ಕೊಡ್ತಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್